ಕಾಪು ಕ್ಷೇತ್ರದ ಪುಣ್ಯಕೋಟಿ ಗುರುಮೇ ಸುರೇಶಣ್ಣ ನೀವು ಗೆಲ್ಲಲೇಬೇಕು ಗೆಳೆಯನ ಹೆಗಲ ಮೇಲೆ ಕೈಯಿಟ್ಟು ನೋಡೋ ನೀನು ಸುರೇಶ ಅಲ್ಲ ಸೂರ್ಯ ಕಾಣೋ ಸೂರ್ಯ ನಿನ್ನ ಪ್ರಕಾಶದ ಎದುರು ಯಾರಿಗೂ ನಿಲ್ಲಲು ಸಾಧ್ಯವೇ ಇಲ್ಲ ಗೆಲುವು ನಿನ್ನದೇ ಎನ್ನಬೇಕಿದ್ದ ಆತ್ಮೀಯ ಸ್ನೇಹಿತ ರವಿ ಬೆಳಗೆರೆ ಜೊತೆಗಿಲ್ಲ ಇದ್ದಿದ್ರೆ ಆ ಪುಣ್ಯಾತ್ಮ ಅದೆಷ್ಟು ಖುಷಿ ಪಡ್ತಾ ಇದ್ದಿದ್ರು ಬಳ್ಳಾರಿಯ ಬಿರುಬಿಸಿಲ ತಾಪದಷ್ಟೇ ದಾರಿದ್ರ್ಯವನ್ನು ಮೈತುಂಬ ಹೊದ್ದುಕೊಂಡು ಕಂಗೆಟ್ಟು ಹೋದ ಆ ದಿನಗಳಲ್ಲಿ ಕೈಗೊಂದಿಷ್ಟು ದುಡ್ಡು ಕೊಟ್ಟು ಹೋಗು ರವಿ ಬೆಂಗಳೂರು ಸೇರಿಕೊ ಬದುಕನ್ನು ಕಟ್ಟಿಕೊಳ್ಳು ಎಂದವರು ನೀವು ಸುರೇಶಣ್ಣ ಆಮೇಲೆ ನಡೆದಿದ್ದು ಇತಿಹಾಸ ಬೆಳಗೆರೆ ಮಾಧ್ಯಮ ಲೋಕದಲ್ಲಿ ದೈತ್ಯನಾಗಿ ಬೆಳೆದರು ಮಂತ್ರಿಗಳು ಸೆಲೆಬ್ರಿಟಿಗಳು ಪೊಲೀಸ್ ಅಧಿಕಾರಿಗಳು ಅವರ ಆಫೀಸಿನ ಬಾಗಿಲಲ್ಲಿ ಗಂಟೆಗಟ್ಟಲೆ ಕಾದು ಕುಳಿತಿರುವಷ್ಟು ಎತ್ತರಕ್ಕೇರಿದ್ರು ನೀವು ಪ್ರಭಾವ ಬಳಸಿ ಶಾಸಕನಾಗುತ್ತಿದ್ದರೆ ಯಾವತ್ತೂ ಆಗಬಹುದಿತ್ತು ಆದರೆ ಆದರ್ಶ ಮತ್ತು ಸಿದ್ಧಾಂತವನ್ನು ಯಾವತ್ತೂ ಕೈಬಿಟ್ಟವರಲ್ಲ ತಾವು ಆ ಒಳ್ಳೆಯತನ ನಿಮ್ಮ ಕೈ ಹಿಡಿದಿದೆ ಸುರೇಶಣ್ಣ ಕಷ್ಟವೆಂದು ಯಾರೇ ನಿಮ್ಮ ಮನೆಗೆ ಬಾಗಿಲಿಗೆ ಬಂದರೂ ಖಾಲಿ ಕೈಯಲ್ಲಿ ವಾಪಸ್ಸಾದ ಉದಾಹರಣೆ ಇಲ್ಲವೇ ಇಲ್ಲ ಗೋಶಾಲೆ ಮಾಡಿ ನೂರಾರು ಗೋವುಗಳ ನಡುವೆ ನೀವು ಸಹ ಪುಣ್ಯ ಕೋಟಿಯಂತೆ ಬದುಕಿದ ಮಾತ್ರ ಹೃದಯ ಸುರೇಶಣ್ಣ ಸಾಹಿತ್ಯ ಸಂತ ನೀವು ನಿಮ್ಮ ಮಾತುಗಳನ್ನು ಕೇಳುವುದೇ ಕರ್ಣಾನಂದ ನಿಮ್ಮ ಬಗ್ಗೆ ಹೇಳಲು ತುಂಬಾ ಇದೆ ಸುರೇಶಣ್ಣ ನೀವು ಗೆಲ್ಲಬೇಕು ಗೆಲ್ಲುವಿರಿ ಗೆಲ್ಲಿಸುವ ಹೊಣೆ ಕಾಪು ಜನತೆಯ ಮೇಲಿದೆ ಜಗದೊಡೆಯ ಜನಾರ್ದನ ಸ್ವಾಮಿ ಜಗನ್ಮಾತೆ ಕಾಪು ಶ್ರೀ ಮಾರಿಯಮ್ಮನ ಆಶೀರ್ವಾದ ನಿಮಗೆ ಇದೆ ನೀವು ಗೆಲ್ಲುವಿರಿ ಬರಹ ಉದಯ್ ಕುಂದಾಪುರ ಮುಂಬೈ ಸ್ವರ ವಿಜಯ್ ಶೆಟ್ಟಿ ಮೂಡ್ಬಳ್ಳೆ ಮುಂಬೈ